ಸಮಾಧಿ ಅರ್ಥ ಗೊತ್ತಾಯ್ತಾ ಅಂದ್ರೆ ನೀವು ಏನ್ ವಾಟ್ ಎವರ್ ಯು ಕೀಪ್ ಥಿಂಕಿಂಗ್ ಗೋಸ್ ಲೈಟ್ ಮೈಂಡ್ ಬಿಕಮ್ ಸೈಲೆಂಟ್ 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 ಇಟ್ ಗೋಸ್ ಟು ಲೈಕ್ ಅ ಡೀಪ್ ಸ್ಲೀಪ್ ಲೈಕ್ ಸ್ಟೇಟ್ ನಾಡಿದ್ದೀವಿ ಅವಾಗ ಏನಾಗುತ್ತೆ ಅಂದ್ರೆ ಇಟ್ ಗೋಸ್ ಡೀಪ್ ಇನ್ ಟು ಸಬ್ ಕಾನ್ಶಿಯಸ್ ರೈಟ್ ಆಲ್ಮೋಸ್ಟ್ ಲೈಕ್ ಎ ಸ್ಲೀಪ್ ವೆರಿ ಪೀಸ್ಫುಲ್ ನಾವು ಎಚ್ಚರಾದಾಗ ಏನಾಗುತ್ತೆ ಇಟ್ ಆಸ್ ಆಲ್ರೆಡಿ ಗಾನ್ ಡೀಪ್ ಇನ್ ಸೈಡ್ ಇಟ್ ಸಬ್ ಕಾನ್ಶಿಯಸ್ ಅರ್ಥಾಯ್ತಾ ಅದಕ್ಕೆ ಸಮಾಧಿ ಅಂತ ನಿರ್ವಿಕಲ್ಪ ಸಮಾಧಿ ನಿರ್ವಿಕಲ್ಪ ಸಮಾಧಿಗೆ ನಾನು ಆತ್ಮ ನಾನು ಶಿವಸ್ವರೂಪಿ ಅಂತ ಯೋಚನೆ ಮಾಡಬೇಕು ಅದು ಸುಮ್ಮನೆ ರಿಪೀಟ್ ಮಾಡ್ಬೋದು ನಾನು ಶಿವಸ್ವರೂಪಿ ನಾನು ಶಿವಸ್ವರೂಪಿ ಅಂತ ಅಂದರೆ ಮೆಕ್ಯಾನಿಕಲ್ ಆಗಿ ಹಾಗಲ್ಲ ಅದು ನಾನು ಶಿವಸ್ವರೂಪಿ ಅಂದರೆ ನಿಮಗೆ ಅರ್ಥ ಆಗಬೇಕು ಕ್ಲಿಯರಾಗಿ ಅಂದರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್ ವೆರಿ ಕ್ಲಿಯರ್ಲಿ ಗೊತ್ತಾಯ್ತಾ ಇಟ್ಸ್ ನಾಟ್ ಮೆಕ್ಯಾನಿಕಲ್ ರಿಪಿಟೇಷನ್ ಬೈ ಹಾರ್ಟ್ ಮಾಡೋದಲ್ಲ ಸೊ ಅರ್ಥ ಆಗೋದು ಹೇಗೆ ಗುರುಗಳ ಹತ್ರ ಶ್ರವಣ ಕೇಳಬೇಕು ನಾನು ಶಿವಸ್ವರೂಪಿ ಹೇಗೆ ಅಂತ ನಿಮ್ಗೆ ಕನ್ವಿನ್ಸ್ ಆಗಬೇಕು ಗುರುಗಳು ಹೇಳಿದ್ದು ಕನ್ವಿನ್ಸ್ ಆದಮೇಲೆ ಅದು ಮೆಕ್ಯಾನಿಕಲ್ ರಿಪಿಟೇಷನ್ ಅಲ್ಲ ಗೊತ್ತಾಯ್ತಾ ಅಂದರೆ ಯು ಆರ್ ನಾಟ್ ಫೋರ್ಸಿಂಗ್ ದ ಮೈಂಡ್ ಟು ಎಕ್ಸೆಪ್ಟ್ ಇಟ್ ಮನಸ್ಸನ್ನು ನಾನು ಶಿವಸ್ವರೂಪಿ ಅಂತ ಎಕ್ಸೆಪ್ಟ್ ಮಾಡಬೇಕು ಫೋರ್ಸ್ ಮಾಡ್ತಾ ಇಲ್ಲ ಈಗ ಅರ್ಥ ಆಗಿದೆ ಅದನ್ನು ರಿಪೀಟ್ ನೆನಪು ಮಾಡಿಬಿಡ್ತದೆ ಅಷ್ಟೇ ಇಟ್ಸ್ ಅ ರಿಮೆಂಬರಿಂಗ್ ರ್ಯಾದರ್ ದನ್ ಫೋರ್ಸಿಂಗ್ ಅರ್ಥ ಆಯ್ತಾ ಫೋರ್ಸಿಂಗ್ ಮೆಕ್ಯಾನಿಕಲ್ ಅದರಿಂದ ಯೂಸ್ ಆಗಲ್ಲ ಯಾಕಂದ್ರೆ ಮನಸ್ಸು ರೆಫ್ಯೂಸ್ ಮಾಡ್ತದೆ ಅದನ್ನು ಫಾರ್ ಎಕ್ಸಾಂಪಲ್ ನಾನೀಗ ಇಫ್ ಯು ರಿಪೀಟ್ ಐ ಆಮ್ ಎ ಸ್ಮಾರ್ಟ್ ಗೈ ಐ ಆಮ್ ಎ ಸ್ಮಾರ್ಟ್ ಗೈ ಅಂತ ರಿಪೀಟ್ ಮಾಡಿದ್ರೆ ಮನಸ್ಸು ವಿಲ್ ಮೈಂಡ್ ವಿಲ್ ರಿಜೆಕ್ಟ್ ಇಟ್ ಎಕ್ಸೆಪ್ಟ್ ಕರೆಕ್ಟ್ ಸಮ್ಟೈಮ್ಸ್ ಇಟ್ ಎಕ್ಸೆಪ್ಟ್ ಬಿಕಾಸ್ ಯು ಆರ್ ಕನ್ವಿನ್ಸ್ಡ್ ಆಲ್ರೆಡಿ ಇಫ್ ಯು ಆರ್ ಆಲ್ರೆಡಿ ಕನ್ವಿನ್ಸ್ ಇಟ್ ಎಕ್ಸೆಪ್ಟ್ ಇಫ್ ಯು ಆರ್ ನಾಟ್ ಕನ್ವಿನ್ಸ್ಡ್ ಇಟ್ ಕಾಂಟ್ ಎಕ್ಸೆಪ್ಟ್ ಗೊತ್ತಾ ಆ ಕನ್ವಿಕ್ಷನ್ ಇದೆಯಲ್ಲ ಫಸ್ಟ್ ಎಕ್ಸೆಪ್ಟ್ ಆಗುತ್ತೆ ಅದು ಶ್ರವಣ ಮನನ ಅದು ಗುರುಗಳು ಹೇಳಿದ್ದನ್ನು ಕೇಳಿಕೊಂಡು ಅರ್ಥ ಮಾಡ್ಕೊಂಡು ಬರ್ತದೆ ಆಮೇಲೆ ನಿಧಿದ್ಯಾಸ ಅಂತ ಹೇಳ್ತಾರೆ ಅರ್ಥ ಅದ ಸೊ ಮುಕ್ತಿ ಅಂತ ಹೇಳಿದ್ರೆ ಏನರ್ಥ ಆಗಿದೆ ನಿಮ್ಗೆ ಮುಕ್ತಿ ಅಂತ ಹೇಳಿದ್ರೆ ನಾನು ಏನರ್ಥ ಆಗಿದೆ ಮುಕ್ತಿ ಅಂದರೆ ನಾನು ನಾನೆಂಬುದು ನಾನಲ್ಲ ಈ ದೇಹ ಮನಬುದ್ಧಿ ನಾನಲ್ಲ ಸಚ್ಚಿದಾನಂದಾತ್ಮ ಶಿವನಾನ್ನಾನೇ ಶಿವೋಹಂ ಇದು ಇಷ್ಟು ಪರ್ಫೆಕ್ಟಾಗಿ ಕನ್ವಿನ್ಸ್ ಆಗುತ್ತೆ ಕನ್ವಿನ್ಸ್ ಆಗೋದು ಹೇಗೆ ಬೈ ಮೆಕ್ಯಾನಿಕಲಿ ರಿಪೀಟ್ ಮಾಡೋದಲ್ಲ ಮಗ್ ಮಾಡೋದ್ರಿಂದ ಅಲ್ಲ ಗೊತ್ತಾಯ್ತಾ ಅದನ್ನು ಗುರುಗಳು ಹೇಳಿದ್ರೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಷ್ಟೇ ನಾನು ಅಂದರೆ ಏನು ಶಿವ ಅಂದರೆ ಏನು ನಾನು ಶಿವಸ್ವರೂಪಿ ಹೇಗೆ ಅಂತ ಕ್ಲಿಯರಾಗಿ ಅರ್ಥ ಆಗಬೇಕು ಕನ್ವಿನ್ಸ್ ಆಗಬೇಕು ಆಯಿತಾ ಆ ಕನ್ವಿನ್ಸ್ ಆದಾಗ ಜ್ಞಾನ ಆ ಜ್ಞಾನವೇ ಮುಕ್ತಿ ವಿದೌಟ್ ಕನ್ವಿನ್ಷನ್ ಕನ್ವಿಕ್ಷನ್ ಮೆಕ್ಯಾನಿಕಲಾಗಿ ರಿಪೀಟ್ ಮಾಡೋದನ್ನು ಬರೋದಿಲ್ಲ ಅಂತ ಹೇಳ್ತಾರೆ ರೈಟ್ ಹಾಂ ಈಗ ಕನ್ವಿನ್ಸ್ ಆಗೋದು ಹೇಗೆ ನಾನು ಅಂದರೆ ನಾನು ಹೇಳ್ಕೊಟ್ಟೆ ಈಗ ದೃಶ್ಯ ವಿವೇಕದಿಂದ ಮೂರು ಜನ ಇದ್ದಾರೆ ಅದರಲ್ಲಿ ಸಾಕ್ಷಿ ನಾನು ಅಂತ ಹೇಳಿದೆ ಆಯಿತಾ ಬ್ರಹ್ಮ ಅಂದರೆ ಅಸ್ಥಿ ಬಾತಿ ನಾಮರೂಪ ಇದೆ ಆ ನಾಮರೂಪ ಅಲ್ಲ ಅಸ್ಥಿ ಬಾತಿ ಪ್ರಿಯ ಬ್ರಹ್ಮ ಅಂತ ಹೇಳಿದೆ ಸೊ ಇದೆಲ್ಲ ಅರ್ಥ ಆದಾಗ ಆ ಕ್ಲಾರಿಟಿ ಬರ್ತದೆ ನಾನು ಶಿವಸ್ವರೂಪಿ ಅಂತ ಆ ನಾನು ಶಿವಸ್ವರೂಪಿ ಅಂತ ಸವಿಕಲ್ಪ ಸಮಾಧಿ ನಿರ್ವಿಕಲ್ಪ ಸಮಾಧಿ ಹೋದಾಗ ಆ ಜ್ಞಾನ ಆಳಕ್ಕಿಳಿತದೆ ಅರ್ಥ ಮೆಕ್ಯಾನಿಕಲ್ ಆಗಿ ರಿಪೀಟ್ ಮಾಡೋದಲ್ಲ ಇದು